சுஸ்தாகு ನನಗು ಅಮ್ಮ. ಏನ್ರಿ ಮಕ್ಕಳು ಯಾವಾಗ್ಲೂ ಶಾಲೆಯಿಂದ ಬಂದು ಸುಸ್ತು ಸುಸ್ತು ಅಂತ ಹೇಳ್ತಾರೆ. ಶ, ಇದಕ್ಕೇನು ಪರಿಹಾರ ಇಲ್ವಾ? ಯಾವುದಕ್ಕೂ ನೀನ್ ಟೆನ್ಷನ್ ಮಾಡ್ಬೇಡ, ಎಲ್ಲದಕ್ಕೂ ಒಂದು ಪರಿಹಾರ ಇದೆ. ಆ ಬ್ಯಾಗ್ ತಗೊಂಡ್ ಬಾ. ತಗೊಳ್ಳಿ. ಇದು 2 ವರ್ಷದಿಂದ 12 ವರ್ಷದ ಮಕ್ಕಳಿಗೆ ಜೀನಿ. 9 ಸಿರಿಧಾನ್ಯಗಳು ಸೇರಿ ಒಟ್ಟು 24 ಬಗೆಯ ಧಾನ್ಯಗಳಿಂದ ತಯಾರಿಸಲ್ಪಟ್ಟ ಜೀನಿ ಪ್ರಾಡಕ್ಟ್. ನೇರವಾಗಿ ರೈತರಿಂದಲೇ ಖರೀದಿಸಿದ ಪರಿಶುದ್ಧ ಧಾನ್ಯಗಳಿಂದ ತಯಾರಾಗಿದೆ ಜೀನಿ. 24 ಧಾನ್ಯಗಳಿಂದ ಕೂಡಿರುವ ಜೀನಿ ನಿಮ್ಮ ಮಕ್ಕಳನ್ನ 24 ಗಂಟೆಗಳ ಕಾಲವು ಉಲ್ಲಾಸದಿಂದ ಇರಲು ಸಹಕಾರಿಯಾಗುವುದು. ನಾವೀಗ ಇಲ್ಲಿ ಮಂಗಳೂರಲ್ಲಿ ದಸರಾ ಪ್ರಯುಕ್ತ ನಡೀತಾ ಇರುವ ಜೀನಿ ಬಗ್ಗೆ ಸ್ವಲ್ಪ ಪ್ರಮೋಟ್ ಮಾಡ್ತಾ ಇದ್ದೀವಿ. ಇದರ ಬಗ್ಗೆ ಜನರಿಗೆ ಸ್ವಲ್ಪ ತಿಳುವಳಿಕೆ ಹೇಳುವಂತ ಇದ್ದೀನಿ. ಈ ಜೀನಿ ಅಂತ ಸಿರಿಧಾನ್ಯಗಳಿಂದ ಮಾಡಿರುವಂಥ ಈ ಒಂದು ಪ್ರಾಡಕ್ಟ್ ಜನರಿಗೆ ಎಷ್ಟು ಉಪಯೋಗ ಆಗುತ್ತೆ, ಅವರ ಆರೋಗ್ಯಕ್ಕೆ ಎಷ್ಟೊಂದು ಗುಣಮುಖ ಆಗುತ್ತೆ ಅನ್ನೋದರ ಬಗ್ಗೆ ಸ್ವಲ್ಪ ತಿಳಿಸೋಣ. ಜನರಿಗೆ ಒಂದು ಅವೇರ್ನೆಸ್ ಹುಟ್ಟಿಸೋಣ ಅನ್ನೋ ಉದ್ದೇಶಕ್ಕಾಗಿ ನಾವು ಇಲ್ಲಿ ನಮ್ಮ ಎಲ್ಲ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಎಲ್ಲ ಡಿಸ್ಟ್ರಿಬ್ಯೂಟರ್ಗಳೆಲ್ಲರೂ ಸೇರಿದ್ದೀವಿ. ಸೊ ಫಸ್ಟ್ ಆಫ್ ಆಲ್ ಏನಂದರೆ, ನಮ್ಮ ಸಿರಿಧಾನ್ಯಗಳಿಂದ ಸಿರಿಧಾನ್ಯಗಳ ಮಹತ್ವ ಎಲ್ಲರಿಗೂ ಗೊತ್ತಿದೆ. ಅದನ್ನು ಪ್ರತ್ಯೇಕವಾಗಿ ಯಾರಿಗೂ ತಿಳಿಸಬೇಕಂತ ಅವಶ್ಯಕತೆ ಇಲ್ಲ. ಸೊ ನಮಗೆ ಪ್ರಾಡಕ್ಟ್ ಜೀನಿ ಅನ್ನೋ ಪ್ರಾಡಕ್ಟು 9 ಸಿರಿಧಾನ್ಯಗಳು 15 ಕಾಳುಗಳು ಎಲ್ಲ ಸೇರಿಬಿಟ್ಟು ಮಾಡಿದಂಥ 100% ಆರ್ಗ್ಯಾನಿಕ್ ನ್ಯಾಚುರಲ್ ಆರ್ಗ್ಯಾನಿಕ್ ಪ್ರಾಡಕ್ಟ್ ಆಗಿದೆ. ಇದರಿಂದ ನಮ್ಮ ಆರೋಗ್ಯಕ್ಕೂ ತುಂಬ ಬೆನಿಫಿಟ್ ಇದೆ. ಎಸ್ಪೆಷಲಿ ಎಲ್ಲ ಥರ ಕಾಯಿಲೆಗಳು ಹೆಲ್ಪ್ ಮಾಡ್ತಾ ಇದೆ. ಬಟ್ ಇದು ಸ್ಟಿಲ್ ನಾವು ಇದನ್ನು ಮೆಡಿಸಿನ್ ಅಂತ ಕೊಡ್ತಾ ಇಲ್ಲ, ಯಾವುದೇ ಕಾರಣಕ್ಕೂ ಪರ್ಟಿಕ್ಯುಲರ್ ಕಾಯಿಲೆ ಆಗಿದೆ ಮೆಡಿಸಿನ್ ಅಲ್ಲ. ಇದೊಂದು ಆಹಾರ ಪದ್ಧತಿ, ಇದು ಅತ್ಯುತ್ತಮವಾದ ಆಹಾರ ಪದ್ಧತಿ. ನಮ್ಮ ದೈನಂದಿನ ಬೆಳಗ್ಗೆಗೆ ಏನು ನಮ್ಮ ಶರೀರಕ್ಕೆ ಏನೇನು ಪೌಷ್ಟಿಕಾಂಶಗಳು ಬೇಕು ಅದು ಮಾಡೋದ್ರಿಂದ. ಓ ನಳಿ ನೀರ್ ದಾದೆ, ನಿನ್ನ ಕಣ್ಣನೆಲ್ಲ ಬಿಪಿದ ಮಾಡ್ದುಕೊಂಡಾರೆ ಅಂತೆ. ನನ್ನ ಕೊನೈಜಿ ಎಂಕಲ ಗಂಟೆ ಬೇನಂತೆ ಕೊನಪೆ ಬಂತೆ ನನ್ನ ಕನರ್ಜಿ ಎಂಕಲ ಕೆಲವು ದಿನ ದಿಂಚ ಮೇಕೆ ಬೇನೆ ಬಂತೆ ಕನಪೆ ಅಂತೆ ತೂಡು. ನಳಿನಿ ದಾ ನು ನಿಕ್ಲೇ ಬೋಡಾಯ್ನ ಜೀನಿ ಉಂದದ ಒಂದು ದಾಯಪ್ಪನ್ನಾಗ ನಿನ್ನ ಮೇಕಾಯ್ ಬೇನೆ ಅಪ್ಪನ ಬಿಪಿಗೆ ಅಮ್ಮನ ಗಂಟು ಬೇನೆಗೆ ಮಾತೆಗಳ ಒಂಜೆ ಪರಿಹಾರ ಜೀನಿ. ಒಂದು ದಾದಪ್ಪನ್ನಾಗ ನಮ್ಮ ಪ್ರಕೃತಿಡೇ ಉಂಡಾಯ್ನಂಚಿನ ವರ್ಮ ಬಗಿತ ಸಿರಿಧಾನ್ಯ ಸೇರಿದು ಒಟ್ಟು 24 ಬಗಿತ ಧಾನ್ಯಗಳಡೆ ತಯಾರಾಯ್ನ ಜೀನಿ. ಅಂದ ಉಂದಟಿ ಈತುಪುರ ಉಂಡ ಅಂಚಾಡ ಎಂಕುಲ್ ಮಾತ ದೆತ್ತನು ನಿಕುಲ್ ದೆತ್ತನು ಅರತೆ
ಸುಸ್ತಾಗುತ್ತೆ ನನಿಗೂ ಅಮ್ಮ. ಏನ್ರಿ ಮಕ್ಕಳು ಯಾವಾಗ್ಲೂ ಶಾಲೆಯಿಂದ ಬಂದು ಸುಸ್ತು ಸುಸ್ತು ಅಂತ ಹೇಳ್ತಾರೆ. ಇದಕ್ಕೇನು ಪರಿಹಾರ ಇಲ್ವಾ? ಯಾವುದಕ್ಕೂ ನೀನ್ ಟೆನ್ಷನ್ ಮಾಡಬೇಡ, ಎಲ್ಲದಕ್ಕೂ ಒಂದು ಪರಿಹಾರ ಇದೆ. ಆ ಬ್ಯಾಗ್ ತಗೊಂಡ್ ಬಾ. ತಗೊಳ್ಳಿ, ಇದು 2 ವರ್ಷದಿಂದ 12 ವರ್ಷದ ಮಕ್ಕಳಿಗೆ ಜೀನಿ. 9 ಸಿರಿಧಾನ್ಯಗಳು ಸೇರಿ ಒಟ್ಟು 24 ಬಗೆಯ ಧಾನ್ಯಗಳಿಂದ ತಯಾರಿಸಲ್ಪಟ್ಟ ಜೀನಿ ಪ್ರಾಡಕ್ಟ್. ನೇರವಾಗಿ ರೈತರಿಂದಲೇ ಖರೀದಿಸಿದ ಪರಿಶುದ್ಧ ಧಾನ್ಯಗಳಿಂದ ತಯಾರಾಗಿದೆ ಜೀನಿ. 24 ಧಾನ್ಯಗಳಿಂದ ಕೂಡಿರುವ ಜೀನಿ ನಿಮ್ಮ ಮಕ್ಕಳನ್ನ 24 ಗಂಟೆಗಳ ಕಾಲವೂ ಉಲ್ಲಾಸದಿಂದ ಇರಲು ಸಹಕಾರಿಯಾಗುವುದು. ಟೇಸ್ಟ್ಲ ಉಂಟು. ಈ 5 ವರ್ಷದ ಈ ಸಂದರ್ಭ ಕೊಡು ಅವು ಪ್ರೊಡಕ್ಟ್ ಸಂಸ್ಥೆಗೆ ಶುಭವಾಗಿ ಬಂದು ಬಯಸ್ತೀನಿ. ಆರೋಗ್ಯಕ್ಕೆ ಭಾಳ ಐತೆ, ಪೂರ ಮೆಡಿಕಲ್ ಶಾಪ್ ಎಲ್ಲ ತಿಕ್ಕಿದ್ರು. ಡಯಾಬಿಟಿಕ್ ಕಂಟ್ರೋಲು, ಪಕ್ಕ ಹೆಲ್ತ್ ಫಿಟ್ನೆಸ್ ಸೊ ಪೂರ ಎಲ್ಲ ಯೂಸ್ ಮಾಡ್ಬೋದು. ಬಟ್ ಎಂಟೆ ರಿಸಲ್ಟ್ ಇಲ್ಲಿ ಬರೆಯೋದು ಎಂಚೂಣ ಏನು ಬರ್ತಿತ್ತು ಹೆಂಗ್ ಟೇಸ್ಟ್ ಕೊರಿಯೋದು ಎಂಟೆ ಟೇಸ್ಟ್ ಉಂಟು. ಸೊ ಪೂರ ಎಲ್ಲ ಜೋಕಿನ ಕೊರಲಿ ಪೂರ ಎಲ್ಲ ಕೊರಲಿ ಟ್ರೈ ಮಾಡ್ಬೋದು. ಎಂಕಲ ಕೆಲವು ದಿನದಿಂದ ಮೇಕೆ ಬೇನೆ ಪಂತೆ ಕನಪೆ ಅಂತೇರ್ ತೂಡು ನಳಿನಿ ನಿಕ್ಲೇ ಬೋಡ ಇನ ಜೀನಿ ಉಂದಾದ ಒಂದು ದಾಯಪನ್ನಗ ನಿನ್ನ ಮೇಕಾಯ್ ಬೇನೆ ಅಪ್ಪನ ಬಿಪಿಗೆ ಅಮ್ಮನ ಗಂಟು ಬೇನೆಗೆ ಮಾತೆಗಳ ಒಂಜೆ ಪರಿಹಾರ ಜೀನಿ. ಒಂದು ದಾದಪನ್ನಗ ನಮ್ಮ ಪ್ರಕೃತಿಡೇ ಉಂಡಾಯಿನಂಚಿನ ಗೊರ್ಮ ಬಗಿತ ಸಿರಿಧಾನ್ಯ ಸೇರಿದು ಒಟ್ಟು 24 ಬಗಿತ ಧಾನ್ಯಲಡೆ ತಯಾರಾಯಿನ ಜೀನಿ. ಅಂದ ಉಂದಟಿ ಈತು ಪೂರ ಉಂಡ ಅಂಚಾಡ ಎಂಕುಲ್ ಮಾತ ದೆತ್ತನು ನಿಕುಲ್ ದೆತ್ತನು ಅರತೆ ಪೌಡರ್ ಬಂದ್ಮೇಲೆ ಪ್ಯಾಕ್ ಮಾಡತ್ತಾನೆ ಶಿವು ನೀವು ಕೇಳ್ತೀರಾ? ನೀವು ಹೇಳಿದಂಗೆ ಪ್ಯಾಕ್ ಮಾಡೋದ್ರ ಆಗಲ್ಲ, ಯಾಕೆಂದ್ರೆ ಅದು ಗಂಜಿ ನೀಟಾಗಿ ಬರಬೇಕು ಅಂದರೆ ಅದನ್ನು ಜರಡಿ ಹಿಡಿದಾಗ ಅದು ನೀಟಾಗಿ ಬರುತ್ತೆ. ಇನ್ನೂ ಗಟ್ಟಿಯಾಗಿರುವಂಥದ್ದು ಅಲ್ಲಿ ಸಪ್ರೇಟ್ ಮಾಡಿ ಇದು ಮಾಡ್ತಾರೆ. ಇಲ್ಲೆಲ್ಲರೂ ಸಹ ನಾನಾಗಲೇ ಹೇಳಿದೆ, ಈ ಊರಿನ ಗ್ರಾಮದವ್ರಿಗೆ ಮೊದಲು ಬಂದಾಗ ನೀವು ಜೀನಿ ತಗೊಂಡು ನಿಮ್ಮ ಆರೋಗ್ಯ ಸರಿಯಷ್ಟೇ ಮಾಡಿಕೊಂಡಿಲ್ಲ,
ಗ್ರಾಮೀಣ ಭಾಗದ ಯುವ ಜನತೆಯ ಹೆಣ್ಮಕ್ಕಳ ಒಂದು ಆರ್ಥಿಕ ಪರಿಸ್ಥಿತಿ ಸಹ ಸುಧಾರಿಸಲಿಕ್ಕೆ ಸಹಕಾರಿಯಾಗಿದ್ದೀರಾ. ಕರ್ನಾಟಕದ ಗ್ರಾಮೀಣ ಭಾಗದ ಬಹುದೊಡ್ಡ ಒಂದು ಬ್ರ್ಯಾಂಡಾಗಿ ಬೆಳೀಲಿಕ್ಕೆ ನೀವೆಲ್ಲ ಸಹಕಾರಿ ಕೊಟ್ಟಿದ್ದೀರಾ. ಈಗಲೂ ಸಹ ಈ ವಿಡಿಯೋನ ಶೇರ್ ಮಾಡಿ. ಇಲ್ಲಿ ಏನು ಪೌಡ್ರ್ ಆಗಿ ಬರುತ್ತೆ ಆ ಬಂದಿದ್ದನ್ನೂ ಸಹ ಇಲ್ಲಿ ಜರಡಿ ಹಿಡಿತಾರೆ. ಜರಡಿ ಹಿಡಿದ ಮೇಲೆ ಅದನ್ನು ನಂತರ ಪ್ಯಾಕಿಂಗ್ ಕಳಿಸ್ತಾರೆ. ನಾನೀಗ ಇಲ್ಲಿ ಹನಿ ಇದ್ದಾರೆ, ಅನಿಲ್ ಅವ್ರನ್ನ ಮಾತಾಡ್ತೀನಿ. ಅನಿಲ್ ನಮಸ್ತೆ. ನಮಸ್ತೆ. ಎಸ್, ಈಗ ಎಷ್ಟು ಈಗ ಇದು ಮಾಡಬೇಕಾದ್ರೆ ಈಗ ಮತ್ತೆ ಇದಾಗುತ್ತೆ, ಮತ್ತೆ ಮಿಕ್ಸ್ ಮಾಡ್ತೀರಾ? ಅದನ್ನು ಮಿಕ್ಸ್ ಮಾಡಲ್ಲ ಸರ್, ಅಂದರೆ ಆರಿಸಿ ಅಂದರೆ ಮಿಷಿನಿಂದ ಬಂದ ಮೇಲೆ ಅದನ್ನು ಆರಿಸಿ ಜಲ್ಡಿ ಇಡಿಸ್ತೀವಿ. ಅಂದರೆ ಗಟ್ಟಿ ಬಂದ್ಬಿಡುತ್ತೆ, ಬಿಸಿ ಇದ್ದಾಗ ಏನಾರ ಗಟ್ಟಿ ಬಂದ್ಬಿಡುತ್ತೆ. ಆರಿದ್ಮೇಲೆ ಮೆದುವಾಗಿ ಎಲ್ರಿಗೇನು ಗೊತ್ತಾ ಪ್ರಶ್ನೆ ಏನಿ, ಇವರು ಕಾಳೆಲ್ಲ ಮಾಡ್ತಾರೆ, ಉರಿತಾರೆ, ರಿಸಲ್ಟ್ ಬರ್ತಿದೆ, ಶುಗರ್ ನಾರ್ಮಲ್ ಬರ್ತಿದೆ, ಬಿ ಪಿ ನಾರ್ಮಲ್ ಬರ್ತಿದೆ, ಬೇರೆ ಏನಾದ್ರು ಮಿಕ್ಸ್ ಮಾಡ್ಬಿಡ್ತಾರಂತೆ, ಏನಾದ್ರು ಹಾಕ್ತೀರಾ? ಏನೂ ಇಲ್ಲ ಸರ್, ಪ್ಯೂರ್ ಆರ್ಗ್ಯಾನಿಕ್. ಏನೋ ಇವ್ರು ಮಿಕ್ಸ್ ಮಾಡೋದು ಏನು ಅಂತಂದರೆ ಆ ಕಾಳುಗಳು ಏನಿರುತ್ತಲ್ಲ, ಉರಿದಿರುತ್ತಲ್ಲ, ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ತಾರೆ ಅಷ್ಟೇ, ಪೌಡ್ರ್ ಮಾಡ್ತಾರೆ. ಎಸ್, ಈಗ ಮುಂದಿನ ಈಗ ನೆಕ್ಸ್ಟ್ ಪ್ರೊಸೀಜರ್ ಬಂದ್ಬಿಟ್ಟು ಇಲ್ಲಿ ಜಲ್ಡೆ ಹಿಡಿತೀವಿ. ಓಕೆ, ಜಲ್ಡೆ ಹಿಡಿದ್ಬಿಟ್ಟು ಇದೇನಿದೆ ವೇಸ್ಟೇಜು, ವೇಸ್ಟೇಜು ಸೈಡ್ಗೆ ಹಾಕ್ಕಂತಾರೆ. ಸೈಡ್ಗೆ ಹಾಕೊಂಡು ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ವೆಯ್ಟು ಸರ್. ಓಕೆ, ವೆಯ್ಟಿಂಗು, ಇದು ವೆಯ್ಟಿಂಗು. ಹಾಂ, ವೆಯ್ಟಿಂಗ್ ಆಗಿದ್ಮೇಲೆ ಪ್ಯಾಕಿಂಗು. ಎಷ್ಟು ಹಾಕ್ತಿದ್ದೀರಪ್ಪ ವೆಯ್ಟ್, ಎಷ್ಟು ಹಾಕ್ತೀರ ಬ್ರದರು? 500 ಒಳಗಡೆ ಅಂದ್ರೆ ಬಹುತೇಕ ಕಂಪನಿಗಳಲ್ಲಿ ಆಚೆ ಆಚೆ ವ್ಯತ್ಯಾಸಗಳನ್ನ ನೀವೆಲ್ಲ ಗ್ರಾಹಕರು ನೋಡ್ತಿರ್ತೀರಾ. ಗ್ರಾಮೀಣ ಭಾಗದಲ್ಲಿ ಹುಡುಗರೆಲ್ಲ ಕೆಲಸ ಮಾಡ್ತಾ ಇದಾರೆ. ಕಂಪ್ಲೀಟ್ ಪ್ಯಾಕ್ ಇದ್ರ ಬಗ್ಗೆ ಹೇಳ್ತೀರಾ? ಇದು ಗೇಜು ಇರೋ ಪ್ಯಾಕಿಂಗು. ಗೇಜು ಅಂದ್ರೆ ಇದು ಪ್ಯಾಕಿಂಗ್ ಆದ್ಮೇಲೆ ಇದರಲ್ಲಿ ವೇಸ್ಟ್ ಇದು ಕೆಡಲ್ಲ. ಗೇಜ್ ಇರೋ ಪ್ಯಾಕಿಂಗ್ ಇಂದ ಕೆಡಲ್ಲ, ಡ್ಯಾಮೇಜ್ ಆಗಲ್ಲ. ಇದು ಮೇನ್ ಇಶ್ಯೂಸ್ ಆಗಿತ್ತು, ಇವಾಗ ಸರಿಯಾಗಿದೆ. ನೇಮಿಂದ ಪ್ಯಾಕಿಂಗ್ ಬಂದಿದೆ, ಪ್ಯಾಕಿಂಗ್ ಗೇಜ್ ಇದೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಸೀಲಿಂಗು ಸರ್, ಸೀಲಿಂಗ್ ಆಗಿ ಪ್ಯಾಕಿಂಗ್ ಆಗುತ್ತೆ. ಓಕೆ, ಕೊಡಿ. ವೀಕ್ಷಕರೇ, ನಾನಾಗಲೇ 3 ತಿಂಗಳ ಹಿಂದೆ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಯರಗುಂಟೆಗೆ ಬಂದು ದಿಲೀಪ್ ಅವ್ರನ್ನ ಮಾತಾಡಿಸಿದ್ದೆ. ದಿಲೀಪ್ ಅವ್ರನ್ನ ಮಾತಾಡಿಸಿದಾಗ ಈ ಒಂದು ಜೀನಿಯನ್ನು ಯಾವ ರೀತಿ ತಯಾರು ಮಾಡ್ತಾರೆ ಎಲ್ಲವನ್ನೂ ಸಹ ದಿಲೀಪ್ ಅವರು ಎಕ್ಸ್ಪ್ಲೈನ್ ಮಾಡಿದರು. ನೀವೆಲ್ಲ ನೋಡಿದಿರಿ, ಅದಕ್ಕೆ ಫಿದಾ ಆದ್ರಿ, ನಮ್ಮ ಜೀನಿಯನ್ನು ಇಡೀ ಜಗತ್ತಿಗೆ ತಲುಪಿಸಿದ್ರಿ. ಈಗ ಮತ್ತೊಂದೊಮ್ಮೆ ಇಲ್ಲಿಗೆ ಬಂದಿದ್ದೀನಿ, 3ನೇ ಬಾರಿ ಬಂದಿದ್ದೀನಿ. ಶಿವ, ಇನ್ನೇನು ಸ್ಪೆಷಲ್, ಇನ್ನೇನು ಹೇಳಕ್ಕೆ ಬಂದಿದ್ದೀರಾ ಅಂತ? ಬಹುತೇಕ ಎಲ್ರಿಗೂ ಕಾಡುವಂಥ ಪ್ರಶ್ನೆ ಅಂದರೆ ಆರ್ಡರ್ ಅಂದರೆ ಬೇಡಿಕೆ ಜಾಸ್ತಿ ಆದಂತೆ ಬದಲಾಗ್ಬಿಡ್ತಾರೆ, ಜನ ಮಾಡೋ ರೀತಿ ಬದಲಾಗ್ಬಿಡುತ್ತೆ, ಯಾವುದೋ ಕಡಿಮೆ ರೇಟ್ನ ಜಾಸ್ತಿ ಹಾಕ್ಬಿಡ್ತಾರೆ ಅನ್ನೋ ಪ್ರಶ್ನೆಗಳು ಕಾಡ್ತಿರುತ್ತೆ. ಸೊ ಅದಕ್ಕೆಲ್ಲ ಉತ್ತರವನ್ನು ನಾನು ಆಗಲೇ ನಿಮಗೆ ಸಿಕ್ತು. ಸರ್, 3 ತಿಂಗಳಲ್ಲಿ ಏನೇನು ಬದಲಾಯಿತು, ಏನು ಕತೆ ಹೆಂಗಿದೆ? ಸರ್, 3 ತಿಂಗಳು ಬದಲಾಗಿದ್ದು ನಮ್ಮ ಜನ ಚೇಂಜ್ ಮಾಡಿ ಸರ್. ಅಂದರೆ ನಮ್ಮ ಪ್ರಾಡಕ್ಟ್ನ ಇಡೀ ನಮ್ಮ ಕರ್ನಾಟಕದ ಜನ ಮೂಲೆ ಮೂಲೆಗೂ ತಲುಪಿಸಿ ಸರ್. ಪ್ರತಿಯೊಬ್ಬರಿಗೂ ತುಂಬ ಥ್ಯಾಂಕ್ಸ್ ಹೇಳ್ಬೇಕು ಸರ್. ಯಾಕಂದರೆ ಒಂದು ಗ್ರಾಮೀಣ ಪ್ರದೇಶದಾಗಿರೋ ಬ್ರ್ಯಾಂಡು ಅಂದರೆ ಹಳ್ಳಿಲಿ ಮಾಡಿ ಅಂತ ಮಾಡಿರೋಂಥ ಪ್ರಾಡಕ್ಟ್ನ ಪ್ರತಿಯೊಬ್ಬರು ಶೇರ್ ಮಾಡೋದ್ರಿಂದ ಪ್ರತಿಯೊಬ್ಬರು ಮೊಬೈಲಲ್ಲೂ ಶೇರ್ ಮಾಡಿದ್ದಾರೆ ಸರ್. ಪ್ರತಿಯೊಂದು ಮೂಲೆ ಮೂಲೆಗೂ ತಲುಪಿಸಿದ್ದಾರೆ ಸರ್. ಅದು ತುಂಬ ಖುಷಿಯಾಗುತ್ತೆ ಸರ್. ಜೀನಿಯನ್ನು ಜಗತ್ತಿಗೆ ತಲುಪಿಸಿ ಅಂತ ಕೇಳ್ಕೊಂಡಿದ್ವಿ. ಹೆಚ್ಚು ಹೆಚ್ಚು ಶೇರ್ ಮಾಡಿ, ನಮ್ಗೆ ಸಪೋರ್ಟ್ ಮಾಡಿ. ಗ್ರಾಮೀಣ ಭಾಗದ ಪ್ರತಿಭೆ ನಮ್ಮ ದಿಲೀಪ್ ಅವರು, ರಾಜು, ಅನಿಲ್ ಎಲ್ಲರೂ ಸೇರಿಕೊಂಡು ಯರಗುಂಟೆಯನ್ನು ಈ ಗ್ರಾಮದಲ್ಲಿ ದೊಡ್ಡ ಮಟ್ಟಕ್ಕೆ ಇದನ್ನು ಬಿಲ್ಡ್ ಮಾಡ್ತಾಯಿದ್ದಾರೆ. ನಿಮ್ಮ ಸಪೋರ್ಟ್ ಬೇಕು ಅಂತ ಕೇಳ್ಕೊಂಡಿದ್ದೆ. ನಿಮ್ಮ ಪ್ರೀತಿಗೆ ಮನಸೋತು ದಿಲೀಪ್ ಅವ್ರು ಹೇಳ್ತಿದ್ದಾರೆ, ನೀವೆಲ್ಲ ಶೇರ್ ಮಾಡಿದ್ರಿ, ಜಗತ್ತಿಗೆ ತಲುಪಿದೆ. ಬರೀ ಕರ್ನಾಟಕ ಅಲ್ಲ, ದೇಶ ಅಲ್ಲ, ಬೇರೆ ಬೇರೆ ದೇಶಕ್ಕೂ ಸಹ ಜೀನಿ ಹೋಗ್ತಿದೆ, ಕಳಿಸ್ಕೊಡ್ತಾ ಇದ್ದಾರೆ. ಸರ್, ಬೆನಿಫಿಟ್ಸು ನಿಮಗೆ ಮೊದಲು ಬಿ ಪಿ ಶುಗರ್ದು ಹೇಳಿದಿರಿ ಸರ್, ಏನೇನು ಬೆನಿಫಿಟ್ಸ್ ಇದೆ ಮತ್ತೊಮ್ಮೆ ಹೇಳ್ಬೋದು ಹೊಸ ವೀಕ್ಷಕರಿಗೆ? ಖಂಡಿತ ಸರ್. ಫಸ್ಟು ಸರ್, ಫಸ್ಟು 1 ಬಾಕ್ಸಿಗೆ ಆರ್ಡ್ರ್ ಮಾಡಿದ್ದೆ ಸರ್. ಕೆಲವೊಂದು ಈಗ ಎಲ್ಲ ಕಡೆ ಇಡೀ ಕರ್ನಾಟಕದಲ್ಲಿ ಮೂಲೆ ಮೂಲೆಗೂ ನಮ್ಮ ಪ್ರಾಡಕ್ಟ್ ಸಿಗ್ತಾ ಇದೆ, ಏಜೆನ್ಸಿಗಳಿದೆ ಸಿಗ್ತಾ ಇದೆ. ಮೊದಲು 1 ಬಾಕ್ಸ್ ತಗೊಂಡು ಹೋಗ್ತಿದ್ದಾರೆ, ಇವತ್ತು ಪ್ರತಿ ಅಂಗಡಿಯಲ್ಲೂ 5 ಬಾಕ್ಸ್ ತಾಳ್ತಾ ಇದೆ ಸರ್. ನಮಗೆ ಅಂಗಡಿಯವರೇ ಫೋನ್ ಮಾಡ್ತಾರೆ ಸರ್, ಹೋದ ತಿಂಗಳು 1 ತಗೊಂಡಿದವರು ಈ ಸರಿ 5 ತಗೊಂಡು ಹೋಗ್ತಿದ್ದಾರೆ ಅಂತ ಅವರೇ ಫೋನ್ ಮಾಡಿ ಹೇಳ್ತಿದ್ದಾರೆ. ಅದರಲ್ಲಿ ಏನು ಬೆನಿಫಿಟ್ಟು ಅಲ್ಲಿಗೆ ಅರ್ಥ ಆಗುತ್ತೆ ಸರ್. ಇದರಿಂದ ಏನು ಬೆನಿಫಿಟ್ಟು ಅಂದರೆ 1 ಕೆಜಿ ಕುಡಿಯೋದ್ರೊಳಗೆ ಶುಗರ್ ನಾರ್ಮಲಿ ಬಂದಿದೆ ಸರ್. 1 ಕೆಜಿ ಕುಡಿಯೋದ್ರೊಳಗೆ ಶುಗರ್ ನಾರ್ಮಲಿ ಬಂದಿದೆ. ಪ್ಲಸ್ಸು ಎದ್ದು ಓಡೋಕ್ಕಾಗದೆ ಅಂತ ಇದ್ರಲ್ಲ ಸರ್, 1 ಕೆಜಿ ಕುಡಿಯೋದ್ರೊಳಗೆ ಎದ್ದು ಆರಾಮಾಗಿ ಓಡಾಡಿದ್ದಾರೆ. ಎರಡನೇದು ಬಿ ಪಿ, ಶುಗರು, ಸುಸ್ತಿರಲ್ಲ. ಮೇಯ್ನು ನಮಗೆ ಯಾವಾಗಲೂ ಕೆಲಸ ಮಾಡಿ ತುಂಬ ಒತ್ತಡ ಆಯ್ತಪ್ಪ, ನಿಮ್ಮದು ಕುಡಿಯೋದ್ರಿಂದ ನನಗೆ ಆ ಒತ್ತಡ ಅನ್ನೋದೇ ಕಾಣ್ತಾ ಇಲ್ಲ. ಪ್ರತಿಯೊಂದು ಅಲ್ಲ ಸರ್, ಕಿಡ್ನಿ ಒಂದು ಬಿಟ್ಟು ಪ್ರತಿಯೊಂದಕ್ಕೂ ಒಳ್ಳೆ ಹೆಲ್ಪ್ ಆಗಿದೆ ಸರ್. ಇಂಥದ್ದು ಅನ್ನಂಗಿಲ್ಲ ಸರ್, ಮನುಷ್ಯನಿಗೆ ಬೆಳಿಗ್ಗೆ ಎದ್ದು ಕಾಫಿ ಟೀ ಕುಡಿಯೋ ಬದಲು ಇದನ್ನು ಕುಡಿದ್ರೆ ಸಾಕು ಸರ್. ಅವ್ರಿಗೆ ಶುಗರ್ನದೇ ಕುಡಿಬೇಕು ಅಂತ ಇಲ್ಲ, ಬಿ ಪಿರೇ ಕುಡಿಬೇಕು ಅಂತ ಇಲ್ಲ. ಪ್ರತಿಯೊಬ್ಬರು ಬೆಳಿಗ್ಗೆ ಎದ್ದು ಕಾಫಿ ಟೀ ಬದಲು ಒಂದು ಗ್ಲಾಸ್ ನೀರಿಗೆ 1/2 ಸ್ಪೂನ್ ಪೌಡ್ರ್ ಹಾಕ್ಬಿಟ್ಟು ಕದರುಬಿಟ್ಟು ಅದನ್ನು 5 ರಿಂದ 10 ನಿಮಿಷ ಕುದಿಸ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ 200 ml ನೀರಿಗೆ 1/2 ಸ್ಪೂನ್ ಪೌಡ್ರು ಸರ್ ಹಾಕ್ಬಿಟ್ಟು ಕದರಬೇಕು. ಕದರಿದ ನಂತರ 5 ರಿಂದ 10 ನಿಮಿಷ ಕುದಿಸಿ ರುಚಿಗೆ ತಕ್ಕನಾಗಿ ಉಪ್ಪು ಅಥವಾ ಬೆಲ್ಲ ಹಾಕೋದು. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲೇ ಕುಡಿಬೇಕು. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ಗ್ಲಾಸ್ ಕೊಟ್ಬಿಟ್ರೆ ಸಾಯಂಕಾಲ ತನಕ ಹೆಲ್ತಿಯಾಗಿರ್ತಾರೆ ಸರ್. ತೊಂದರೆ ನೀರಲ್ಲ. ಮಧ್ಯೆ ಬೆಳಿಗ್ಗೆ ನೋಡಿ 11 ಗಂಟೆ ಆದರೂ ಹೊಟ್ಟೆ ಸೇ ಅಲ್ಲ ಸರ್.
ಹನ್ನೊಂದು ಗಂಟೆವರೆಗೂ ಸುಸ್ತಾಗಲ್ಲ. ಪ್ಲಸ್ ಸಾಯಂಕಾಲ ತನಕ ಹೆಲ್ತಿಯಾಗಿರ್ತಾರೆ. ಹನ್ನೊಂದು ಗಂಟೆ ತನಕ ಊಟ ಮಾಡಿದ್ರೆ ಸಾಯಂಕಾಲ ತನಕ ಹೆಲ್ತಿಯಾಗಿರ್ತಾರೆ. ಪ್ಲಸ್ ಸಾಯಂಕಾಲ 5 ಗಂಟೆಗೆ ಒಂದು ಸರಿ ಕುಡಿದ್ಬಿಟ್ಟು ಮಿನಿಮಮ್ 500 ಮೀಟ್ರ್ ಓಡೋದು ಸಾಕು, ಜಾಸ್ತಿ ಏನು ಬೇಡ. ವಾಕಿಂಗು 1 ಗಂಟೆ ಮಾಡಬೇಕು ಅನ್ನೋಂಗಿಲ್ಲ ಸರ್, 500 ಮೀಟ್ರ್ ಓಡೋದು ಸಾಕು, ಆರಾಮಾಗಿರ್ತಾರೆ ಸರ್. ಅಂದರೆ ಎರಡು ಟೈಮ್ ಯಾರು ಕುಡಿಬೇಕು ಅಂದರೆ ಜಾಸ್ತಿ ಶುಗರ್ ಇರೋರು, ನಿಶಕ್ತಿ ಇರೋರು, ಈ ಲಕ್ವ ಹೊಡೆದಿರೋರು, ಅವರು ಎರಡು ಟೈಮು. ನಾರ್ಮಲಾಗಿ ಕುಡಿತಿದ್ದೀನಪ್ಪ ನನಗೆಲ್ಲ ಚೆನ್ನಾಗಿದೆ, ನಾರ್ಮಲಾಗಿ 1 ಟೈಮ್ ಕುಡಿದ್ರೆ ಸಾಕು ಸರ್, ಹೆಲ್ತಿಯಾಗಿರ್ತಾರೆ. ಪ್ರತಿಯೊಂದಕ್ಕೂ ಬೆನಿಫಿಟ್ ಸರ್. ಈಗ ಬೇರೆ ಬೇರೆ ಕಂಪ್ನಿಯು 2-3 ಸಾವಿರ ಅಂತಾರೆ ಸರ್, ನಮಗೆ ಖಾಲಿ 369 ರೂಪಾಯಿ ಸರ್ 1 ಕೆಜಿ ಬೆಲೆ 369 ರೂಪಾಯಿ. ತುಂಬ ಕಡಿಮೆ ರೇಟು ಅಂದರೆ ನಮ್ಮದೇ ಸರ್. ಯಾಕೆ ನಾವು ಜನಗಳಿಗೆ ಕಡಿಮೆ ರೇಟ್ ಕೊಟ್ಟಿದ್ದೀವಿ ಅಂತಂದರೆ ಪ್ರತಿಯೊಂದು ಪ್ರೊಸೆಸ್ ನಮ್ಮ ಹತ್ರ ಆಗುತ್ತೆ ಸರ್. ಈಗ ರೈತರು ಬಳ್ಳಾರಿಯಿಂದ ನವಣೆ ತರ್ತೀವಿ ಸರ್, ಅದನ್ನು ರಾ ಮೆಟೀರಿಯಲ್ ತರ್ತೀವಿ, ಅದನ್ನು ನಮ್ಮದೇ ಓನ್ ಮಿಲ್ಲಿದೆ ಸರ್, ಅದನ್ನು ಅಕ್ಕಿ ಮಾಡ್ತೀವಿ. ಕೊರಲೆ ರಾ ಮೆಟೀರಿಯಲ್ ತರ್ತೀವಿ, ಅದನ್ನು ಅಕ್ಕಿ ಮಾಡ್ತೀವಿ. ಎಲ್ಲವೂ ನಮಗೆ ಕಡಿಮೆ ರೇಟ್ ಆಗುತ್ತೆ. ಈಗ ಎಲ್ಲನೂ ಅಕ್ಕಿ ತಗೊಂಡು ಮಾಡಿದರೆ ಇದ್ರ ಬೆಲೆ 500-450 ರೂಪಾಯಿ ಆಗ್ಬಿಡೋದು. ನಾವೇ ತರೋದ್ರಿಂದ ನಮಗೆ ತುಂಬ ಕಡಿಮೆ ಆಗುತ್ತೆ. ಆದ್ದರಿಂದ ನಾವು ಜಾಸ್ತಿ ಏನು ಲಾಭ ಅನ್ನೋಂಗಿಲ್ಲ ಸರ್. ರೈತ ಜನಗಳಿಗೂ ಅನುಕೂಲ ಆಗಬೇಕು, ಈ ಥರ ರೈತರಿಗೂ ಅನುಕೂಲ ಆಗಬೇಕು, ನಮಗೂ ಅನುಕೂಲ ಆಗಬೇಕು, ಪ್ರತಿಯೊಂದಕ್ಕೂ ತುಂಬ ಹೆಲ್ಪ್ ಆಗಬೇಕು. ಆದ್ದರಿಂದ ಇದನ್ನು ಇದ್ರ ಬೆಲೆ 369 ರೂಪಾಯಿ ಇಟ್ಟಿದ್ದೀವಿ ಸರ್. ಎಲ್ಲರೂ ಕೇಳ್ತಾರೆ ಸರ್, 1 ತಿಂಗಳಲ್ಲಿ ನಾರ್ಮಲಿಗೆ ಬರುತ್ತೆ, ನೀವು ಯಾಕೆ ಬೆಲೆ ನೋಡಿ 369 ಇಟ್ಟಿದ್ದೀರಾ ಅಂತ ಕೇಳ್ತಾರೆ. ಆ 369 ಇಟ್ಟಿರೋದೇನು ಅಂದರೆ ರೈತರಿಂದ ನೇರವಾಗಿ ಖರೀದಿ ಮಾಡ್ತೀವಿ, ಆ ಖರೀದಿ ಮಾಡಿದ್ದ ನಾವೇ ರಾ ಮೆಟೀರಿಯಲ್ ಅಕ್ಕಿ ಮಾಡ್ತೀವಿ. ಆದ್ದರಿಂದ ನಮ್ಗೆ ಅಷ್ಟೇ ಅಮೌಂಟ್ ಉಳಿಯುತ್ತೆ ಸರ್. ವೀಕ್ಷಕರೇ, ನೀವು ಈ ಜೀನಿಯನ್ನು ತೆಗೆದುಕೊಂಡು ನಿಮ್ಮ ಆರೋಗ್ಯ ಮಾತ್ರ ಸರಿ ಹೋಗಿಲ್ಲ, ರೈತರ ಸಾವಿರಾರು ರೈತರಿಂದ ನೇರವಾಗಿ ಖರೀದಿ ಮಾಡ್ತಾರೆ. ಹೇಳಿದ್ರು ಕೆಲವರು ಬೆಡಿಕೆ ಆದ ತಕ್ಷಣ ಬೆಲೆ ಜಾಸ್ತಿ ಮಾಡಿಬಿಡ್ತಾರೆ, ಬೆಡಿಕೆ ಆದ ತಕ್ಷಣ ಬದಲಾಗ್ಬಿಡ್ತಾರೆ ಅಂತ. ಆವತ್ತು ನಾನು ನೋಡಿದಂಥ ದಿಲೀಪ್ ಯಾವ ರೀತಿ, ಇವತ್ತು ಅದೇ ರೈತರಿಂದ ಅದೇ ಕಡಿಮೆ ಬೆಲೆಗೆ ಯಾಕೆ ಕೊಡ್ತೀವಿ ಅಂತ ಅವ್ರು ಕಾರಣಗಳು ಕೊಡ್ತಾರೆ. ರೈತರಿಂದ ನೇರವಾಗಿ ಖರೀದಿ ಮಾಡ್ತೀನಿ, ರೈತನಿಂದ ಖರೀದಿ ಮಾಡಿದ್ರೆ ಮಧ್ಯವರ್ತಿಯಿಂದ ಖರೀದಿ ಮಾಡಿದ್ರೆ, ಉದಾಹರಣೆಗೆ ಯಾವುದೋ ಒಂದು ಎಕ್ಸಾಂಪಲ್, 50 ರೂಪಾಯಿ ಸಿಗುತ್ತೆ ರೈತನ ಹತ್ರ ಅಂದರೆ ಮಧ್ಯವರ್ತಿ ಅದನ್ನು 52 ರೂಪಾಯಿ ಖರೀದಿ ಮಾಡ್ತಾನೆ, ನಮಗೆ ಕೊಡಬೇಕಾದ್ರೆ 60-70 ರೂಪಾಯಿ ಕೊಡ್ತಾನೆ. ಆಗ ಏನಾಗುತ್ತೆ, ಇದರ ಬೆಲೆ ಜಾಸ್ತಿ ಆಗೋದು. ಆದರೆ ಇವರೇನು ಮಾಡ್ತಿದ್ದಾರೆ, ರೈತರಿಂದ ನೇರವಾಗಿ ಖರೀದಿ ಮಾಡಿ ಅದನ್ನು ಇಲ್ಲಿ ಇವರೇ ಮಿಲ್ ಮಾಡಿಕೊಂಡು ಮಿಲ್ ಮಾಡಿದ್ದನ್ನು ತಂದು ಕ್ಲೀನ್ ಮಾಡಿ ಮತ್ತೆ ಅದನ್ನು ತೊಳೆದು ನೆನೆ ಹಾಕಿ ನಂತರ ಅದನ್ನು ಮೊಳಕೆಲ್ಲಿ ಹುರಿದು ಅದನ್ನು ಪೌಡರ್ ಮಾಡಿ ಪ್ಯಾಕ್ ಮಾಡಿ ಕೊಡ್ತಾವ್ರೆ. ಆಗ ಇದು 1 ಕೆಜಿ 369 ರೂಪಾಯಿ ಬರುತ್ತೆ. ಇದನ್ನು ಮಧ್ಯವರ್ತಿಗಳಿಂದ ಖರೀದಿ ಮಾಡಿ ಅಂಗಡಿಯಿಂದ ತಂದು ಮಾಡೋದಾಗಿದ್ದರೆ ಇದರ ಬೆಲೆ 450-500 ರೂಪಾಯಿ ಆಗಿರೋದು. ಸೊ ಈಗ ನೋಡಿ, ಈಗ ರೈತರಿಗೂ ಅನುಕೂಲ ಆಯಿತು, ಹಾಗೆ ಜನಗಳಿಗೂ ಸಹ ಕಡಿಮೆ ರೇಟ್ ಸಿಕ್ತು. ಭಾಳಷ್ಟು ವಿಷಯ ಅಂದರೆ ನಾನು ಬೆಳಗ್ಗೆ ಬೆಂಗಳೂರಲ್ಲಿ ಮಾತಾಡ್ತಿದ್ದೆ, ಬೆಂಗಳೂರು ಹತ್ರ ಮಾತಾಡಬೇಕಾರೆ ಇವರು ಬಿ ಪಿ, ಶುಗರು, ಗ್ಯಾಸ್ಟ್ರಿಕ್ಕು ಇವೆಲ್ಲ ಹೇಳ್ತಾ ಇದ್ದಾರೆ. ನಮ್ಮ ಯುವ ಜನತೆ ಜಿಮ್ ಬಾಡಿ ಬಳಸ್ಕೊಳ್ಳೋಕ್ಕೋಸ್ಕರ, ಬೈಸಿಪ್ಸ್ಗೋಸ್ಕರ ವೇ ಪ್ರೋಟೀನು ಈ ರೀತಿ ಬೇರೆ ಬೇರೆ ಪ್ರೋಟೀನ್ ಪೌಡರ್ ತಗೋತಾ ಇದ್ದರು. ಅವ್ರು ಭಾಳಷ್ಟು ಹೇಳಿದರು ನಾವು ಈ ಜೀನಿ ಪೌಡರ್ನ ಹಾಕ್ಕೊಂಡು ಬೆಳಗ್ಗೆ ಕುಡಿದ್ಬಿಟ್ಟು ಹೋದರೆ ಜಿಮ್ ಸುಸ್ತೇ ಆಗಲ್ಲ, ನಾವು ಇದನ್ನು ಕುಡಿತಾ ಇದ್ದೀವಿ ಅಂತ. ಸೊ ಫಿಟ್ನೆಸ್ಗೂ ಸಹ ಇದು ಹೆಲ್ಪ್ ಆಗ್ತದೆ ಅಂತ. ಸ್ವಪ್ನ ಅಂತ ಅಲ್ಲೊಬ್ಬರು ಲೇಡಿ ಮಾತಾಡಿದ್ರು, ಅವರು ಅಷ್ಟೇ ಡಯಟ್ ಮಾಡ್ತಿದ್ರಂತೆ, ಡಯಟ್ಗೋಸ್ಕರ ಇದನ್ನು ತೊಗೊಂಡಿದ್ದಾರೆ, ಇದನ್ನು ಕುಡಿದ್ಮೇಲೆ ಅವ್ರು ಸಣ್ಣ ಆಗಿದ್ದಾರೆ. ಸೊ ಅಂದರೆ ಬೇರೆ ಬೇರೆ ರಿಸಲ್ಟ್ ಎಲ್ಲ ಬರ್ತದೆ, ಏನನ್ಸುತ್ತೆ ಇದ್ರ ಬಗ್ಗೆ? ಸರ್, ಪ್ರತಿಯೊಂದಕ್ಕೂ ತುಂಬ ಅನುಕೂಲ ಆಗ್ತಾ ಇದೆ ಸರ್. ಅದಕ್ಕೆ ಎಷ್ಟು ಅನುಕೂಲ, ಜನಗಳಿಗಂತೂ ತುಂಬ ಅನುಕೂಲ ಆಗುತ್ತೆ ಸರ್. ಆ ಅನುಕೂಲ ನೋಡಿ ತುಂಬ ಖುಷಿಯಾಗುತ್ತೆ ಸರ್. ಒಬ್ಬೊಬ್ಬರು ಹೇಳ್ತಾ ಇರ್ತಾರಲ್ಲ, ಅವರ ಕಷ್ಟ ಹೇಳ್ತಾ ಇರ್ತಾರಲ್ಲ, ಅದೆಲ್ಲ ಸಾಲು ಆಗಿರುತ್ತಲ್ಲ, ಅವ್ರು ಹೇಳೋದಕ್ಕೆ ತುಂಬ ಖುಷಿಯಾಗುತ್ತೆ ಸರ್. ಅಂದರೆ ಮೇಯ್ನ್ ಹೇಳಬೇಕು ಅಂದರೆ ನಮ್ಮ ಕರ್ನಾಟಕದ ಜನಗೆ ತುಂಬ ತುಂಬ ಥ್ಯಾಂಕ್ಸ್ ಹೇಳ್ಬೇಕು ಸರ್. ಯಾಕೆಂದರೆ ನಮ್ಮ ವಿಡಿಯೋನ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ತಿಳಿಸಿ ಅವ್ರಿಗೆ ಉಪಯೋಗಿಸಿ ಅವ್ರು ಉಪಯೋಗಿಸಿ ರಿಸಲ್ಟ್ ಬಂದಮೇಲೆ ಅದನ್ನು 10 ಜನ ಕೇಳ್ತಿದಾರಲ್ಲ ಸರ್, ಅದು ತುಂಬ ಖುಷಿಯಾಗ್ತಾ ಇದೆ. ಮೇಯ್ನಾಗಿ ನಮ್ಮ ಉದಾಹರಣೆ ಸರ್, ನಮ್ಮ ಕರ್ನಾಟಕದಿಂದ ಕೆಲವು ಹೊರದೇಶಕ್ಕೆ ತುಂಬ ಕಳಿಸಿದ್ದಾರೆ ಸರ್. ಅವರಾಗಿ ಅವರೇ ತಗೊಂಡು ಓನಾಗಿ ಅವ್ರ ರಿಲೇಷನ್ಗೆಲ್ಲ ಹೊರದೇಶಕ್ಕೆಲ್ಲ ಕಳಿಸಿದ್ದಾರೆ ಸರ್. ಅದು ನಮಗೆ ತುಂಬ ಖುಷಿಯಾಗುತ್ತೆ ಸರ್. ಇಟ್ಸ್ ಫೈನ್ ಥಿಂಗ್, ಭಾಳ ಖುಷಿಯಾಯಿತು ಅವ್ರು ಹೇಳ್ತಾ ಇದ್ದಾರೆ. ಈ ಕಡೆ ಬನ್ನಿ ದಿಲೀಪ್ ಅವ್ರನ್ನ ಅಂತ ಈ ಕಡೆ ಕರಿತೀನಿ. ಕಸ್ಟಮರ್ಗಳ ರೈತರ ಖುಷಿಯಲ್ಲಿ ಖುಷಿ ಪಡ್ತಾರೋ ಅವರು ಇವರು. ನಾನು ಅದಕ್ಕೆ ಕೇಳಿಕೊಂಡಿದ್ದು, ಇದನ್ನು ಜಾಸ್ತಿ ಶೇರ್ ಮಾಡಿ ತಲುಪಿಸಿ, ನಮಗೆ ಮಾಧ್ಯಮ ನೀವೇ, ನಾವು ಯಾವುದೋ ಟಿ ವಿ ಚಾನಲ್ಗೋ ಯಾವುದೋ ಪೇಪರ್ಗೋ ಅವರಿಗೆಲ್ಲ ಸಾವಿರಾರು ಕೋಟಿಗಟ್ಟಲೆ ಕೊಟ್ಬಿಟ್ಟು ನಾವು 10,000 ಕೋಟಿ ಕೊಟ್ಟು ಅಡ್ವರ್ಟೈಸ್ ಕೊಡುವಂಥ ಹಣ ಇವ್ರ ಹತ್ರ ಇಲ್ಲ. ಅವೆಲ್ಲ ಕೊಡಬೇಕು ಅಂದಾಗ ರೇಟ್ ಆಟೋಮೆಟಿಕಲಿ 500 ರೂಪಾಯಿ ಆಗುತ್ತೆ. ನಮ್ಗೆ ಆ ರೀತಿ ಜಾಹೀರಾತು ಕೊಡುವಂಥದ್ದು ಯಾವುದೇ ರೀತಿ ಇಲ್ಲ. ನಿಮಗೆ ತಲುಪಬೇಕು ಅನ್ನೋದು ಒಂದು ಉದ್ದೇಶ ಆಗಿತ್ತು. ಅದಕ್ಕೊಂದು ಮಾಧ್ಯಮ ಕರ್ನಾಟಕ ಟಿ ವಿ ಡಿಜಿಟಲ್ ಮೀಡಿಯಾ ಅದನ್ನು ಬಳಕೆ ಮಾಡ್ಕೊಂಡ್ವಿ. ಒಂದಂತೂ ಸ್ಪಷ್ಟ ಇಲ್ಲಿ ನಾನು ಆಗಲೇ ಹೇಳಿದೆ, ನಮ್ಮ ಸಾಂಪ್ರದಾಯಿಕ ಫುಡ್ ಇದು, ನ್ಯಾಚುರಲ್ ಫುಡ್ ಇದು, ಸಜ್ಜೆ, ನವಣೆ, ಸಾಮೆ, ಆರ್ಕ, ರಾಗಿ, ಜೋಳ, ಕೆಂಪಕ್ಕಿ, ಹೆಸರುಕಾಳು, ಉಳ್ಳಿಕಾಳು, ತಗಣಿಕಾಳು, ಎಲ್ಲದರ ಬೆಲೆ ನಿಮಗೆ ಗೊತ್ತು, ಸತ್ವ ನಿಮಗೆ ಗೊತ್ತು. 60-70 ವರ್ಷದಿಂದ ಬಿ ಪಿ ಶುಗರ್ ಅನ್ನೋದು ಸಹ ಒಂದು ರೀತಿ ಕನಸಿನ ಮಾತಾಗಿತ್ತು. 20 ವರ್ಷದಿಂದ ಬಿ ಪಿ ಶುಗರ್ ಶ್ರೀಮಂತ್ರ ಕಾಯಿಲೆ ಆಗಿತ್ತು, ಇವತ್ತೆಲ್ಲರಿಗೂ ಬರ್ತಿದೆ ಬಿಕಾಸ್ ಆಫ್ ನಮ್ಮ ಆಹಾರ ಪದ್ಧತಿ. ಇದೆಲ್ಲವೂ ಸಹ ಕಂಪ್ಲೀಟ್ ಮಳೆಯಾಶ್ರಿತ ಪ್ರದೇಶದಲ್ಲಿ ಬೆಳೀತಕ್ಕಂಥ ಬೆಳೆಗಳು ರೈತರಿಂದ ನೇರವಾಗಿ ಖರೀದಿ ಮಾಡ್ತಾರೆ. ಅಲ್ಲಿ ಮಧ್ಯೆ ಉಳಿಯುವಂಥ ಹಣವನ್ನು ಆ್ಯಡ್ ಮಾಡ್ಕೊಂಡು ಬೆಲೆ ಜಾಸ್ತಿ ಮಾಡೋರು ಬೇರೆಯವರಾಗಿದ್ದರೆ, ಎಲ್ಲದರಲ್ಲೂ ಸಹ ಪ್ರಾಮಾಣಿಕವಾಗಿ ಪರಿಪಕ್ವವಾಗಿ ಪರಿಶುದ್ಧವಾಗಿ ವ್ಯವಹಾರವನ್ನು ನಮ್ಮ ದಿಲೀಪ್ ಅವ್ರು ಮಾಡ್ತಾವ್ರೆ. ಈ ಒಂದು ಜೀನಿ ಇವತ್ತು ಜಗತ್ತಿಗೆ ತಲುಪಿದೆ ಅನ್ನೋದಕ್ಕೆ ಕಾರಣ ನೀವೇ. ಇವತ್ತು ಜೀನಿ ಯಾವುದೇ ಅಂತಕ್ಕೆ ಬಂದಿದ್ರು ಅದಕ್ಕೆಲ್ಲ ಕಾರಣ ನೀವುಗಳೇ. ಈಗಲೂ ಅಷ್ಟೇ, 3ನೇ ವಿಡಿಯೋ ಮಾಡ್ತಾ ಇದ್ದೀನಿ, ಮತ್ತಿನ್ಯಾಕೆ ವಿಡಿಯೋ ಅಂತ ನೀವು ಕೇಳ್ತೀರಾ. ಪ್ರತಿ ತಿಂಗಳು ಇವರ ಅಪ್ಡೇಟ್ಸನ್ನು ನಾನು ನಿಮ್ಗೆ ಕೊಡ್ತಾ ಬರ್ತೀನಿ, ಏನಾಗ್ತಿದೆ ಅಂತ. ಸಹಜವಾಗಿ ಎಲ್ಲರೂ ಅಂದ್ಕೊಳ್ಳೋದಿಷ್ಟೇ,
ಮನುಷ್ಯ ಬೆಳೆದ ಮೇಲೆ ಬದಲಾಗ್ತಾನೆ ಅಂತ. ಆದರೆ ಆ ಯಾವುದೇ ರೀತಿಯ ಬದಲಾವಣೆಗಳು ಇವರ ಈ ವ್ಯವಸ್ಥೆಯಲ್ಲಿ ಕಾಣ್ತಿಲ್ಲ. ಅದು ಯಾವ ರೀತಿ ತಯಾರು ಮಾಡ್ತಾರೆ ಅದೇ ರೀತಿ ಮಾಡ್ತಿದ್ದಾರೆ. ದಿನಕ್ಕೆ ಎಷ್ಟು ಸಾವಿರ ಆರ್ಡರ್ ಇದೆ ಸರ್ ತಮಗೆ? ಸರ್ ಈಗ 2.5 ಸಾವಿರ 3 ಸಾವಿರ ಇದೆ ಸರ್. ಫಸ್ಟ್ ಎಷ್ಟು ತಯಾರು ಮಾಡ್ತಿದ್ದೀರಾ ಸರ್? ಈಗ 2.5 ಸಾವಿರ ಕೆ ಜಿ ಅಂತೂ ಹೋಗ್ತಾ ಇದೆ ಸರ್. ಡೈಲಿ 2.5 ಸಾವಿರ ಕೆ ಜಿ ತಯಾರು ಮಾಡ್ತಿದ್ವಿ. ಪ್ಲಸ್ ಇನ್ನೊಂದು ಏನು ಅಂದರೆ ಫಸ್ಟ್ 20 ಜನ ಇದ್ರು ಸರ್. ಇವತ್ತು 71 ಜನ ಕೆಲಸ ಮಾಡ್ತಾರೆ ಸರ್. 21 ಜನ ಇದ್ದರೆ ಇವತ್ತು 71 ಜನಕ್ಕೆ ಉದ್ಯೋಗ ಸಿಕ್ಕಿದೆ. ಓವರಾಲು 100 ಜನ ಅಂತೂ ಇಲ್ಲಿ ಕೆಲಸ ಮಾಡ್ತಿದ್ದಾರೆ. 2.5 ಸಾವಿರ ಕೆ ಜಿ ಅಂತೂ ಉತ್ಪಾದನೆ ಆಗ್ತಾ ಇದೆ ಸರ್. 2.5 ಸಾವಿರ ಕೆ ಜಿನೂ ಆರ್ಡರ್ ಇದೆ ಸರ್. ಕೇವಲ ಇದು ತುಮಕೂರು ಜಿಲ್ಲೆ ಯರಗುಂಟೆ ಏನು ಬರುತ್ತಲ್ಲ ಶಿರಾ ತಾಲೂಕಿನ ಯರಗುಂಟೆ, ಈ ಗ್ರಾಮದವ್ರಿಗೆ 70 ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ. ಇದಿಷ್ಟೇ ಅಲ್ಲ, 30 ಜನ ಜಿಲ್ಲಾ ಡಿಸ್ಟ್ರಿಬ್ಯೂಟರ್ಸ್ ಆಗ್ಬೋದು, ತಾಲೂಕು ಡಿಸ್ಟ್ರಿಬ್ಯೂಟರ್ಸ್ ಆಗ್ಬೋದು, ಬೆಂಗಳೂರು ಡಿಸ್ಟ್ರಿಬ್ಯೂಟರ್ಸ್ ಆಗ್ಬೋದು, ಈಗೆಲ್ಲ ಡೈರೆಕ್ಟ್ಲಿ ಹೆಚ್ಚು ಕಮ್ಮಿ ಒಂದು 300 ಜನಕ್ಕೆ ಕೆಲಸವನ್ನು ಕೊಟ್ಟಿದ್ದಾರೆ. ಆ 300 ಜನಕ್ಕೆ ಒಂದು ಕೆಲಸ ಕೊಡೋದು ಹುಡುಗಾಟಿಕೆ ಮಾತಲ್ಲ, ಆ ಕೆಲಸ ಕೊಡಲಿಕ್ಕೆ ಕಾರಣ ಆಗಿದ್ದಾರೆ ನೀವೇ. ಒಂದು ಕಡೆ ಜನರ ಆರೋಗ್ಯವನ್ನು ಬದಲಾವಣೆ ಮಾಡೋ ಕಡೆ ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ದಿಲೀಪ್ ಅವರು ಕೈ ಜೋಡಿಸಿದ್ದಾರೆ. ಅದರ ಜೊತೆ 300 ಜನ 300 ಕುಟುಂಬಗಳಿಗೆ ಸಹ ನೆರವಾಗಿದ್ದಾರೆ. ನಾನಾಗಲೇ ಹೇಳಿದೆ, ಫಿನಾನ್ಷಿಯಲ್ ಅಂದರೆ ಎಲ್ತ್ ದೃಷ್ಟಿಯಿಂದ ಅಷ್ಟೇ ಅಲ್ಲ, ಫಿನಾನ್ಷಿಯಲಿ ಕೂಡ ನಮ್ಮ ಕರ್ನಾಟಕ ಬದಲಾಗಲಿಕ್ಕೆ ದಿಲೀಪ್ ಅವರ ಕೊಡುಗೆ ಅಪಾರ ಅಂತ ಹೇಳ್ಬೋದು. ಇದಕ್ಕೆಲ್ಲ ಕಾರಣ ನೀವುಗಳು. ಮತ್ತೊಮ್ಮೆ ಮಗದೊಮ್ಮೆ ನಿಮಗೆ ಥ್ಯಾಂಕ್ಸ್ ಹೇಳ್ತೇನೆ. ಇನ್ನೇನಾದರೂ ಹೇಳಬೇಕಾ ಜನಗಳಿಗೆ ಸರ್? ಅಷ್ಟೇ ಅಂದರೆ ಇಷ್ಟೆಲ್ಲ ನಮ್ಮ ಜಿನಿನ ಇಡೀ ಕರ್ನಾಟಕ ದೇಶ ನೋಡೋಕ್ಕೆ ಮಾಡಿದ್ದು ಜನಗಳು, ಅವ್ರಿಗೆ ತುಂಬ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ದಯವಿಟ್ಟು ಇನ್ನೂ ಶೇರ್ ಮಾಡಿ. ಈಗ ವರ್ಕರೇ 71 ಜನ ಇದ್ದಾರೆ, ಮಿನಿಮಮ್ 200 ಜನ ಆಗಲಿ. ತುಂಬ ಶೇರ್ ಮಾಡಿ, ಜನಗಳಿಗೂ ಉದ್ಯೋಗ ಸಿಗುತ್ತೆ, ನಮಗೂ ಹೆಲ್ಪ್ ಆಗುತ್ತೆ, ನಿಮಗೂ ಆರೋಗ್ಯ ಸಿಗುತ್ತೆ. ದಯವಿಟ್ಟು ಶೇರ್ ಮಾಡಿ ಸರ್. ಈಗ ಡಿಸ್ಟ್ರಿಬ್ಯೂಷನ್ ಕೊಟ್ಟಿದ್ದಿರಲ್ಲ ಸರ್, ಅವರೆಲ್ಲ ಇದನ್ನು ಬಳಕೆ ಮಾಡಿದ್ದಾರೆ, ಏನು ಕತೆ ಸರ್? ನಾವು ಡಿಸ್ಟ್ರಿಬ್ಯೂಟ್ ಕೊಡಬೇಕಾದ್ರೆ ಪ್ರತಿಯೊಬ್ಬರಿಗೆ ಹೇಳಿದ್ವಿ, ಯೂಸ್ ಮಾಡಿ ನಿಮ್ಗೆ 100% ರಿಸಲ್ಟ್ ಬಂದರೆ ಡಿಸ್ಟ್ರಿಬ್ಯೂಟ್ ತಗೊಳ್ಳಿ. ಯಾಕೆಂದರೆ ನೀವು ಬಂದುಬಿಟ್ಟು ಡಿಸ್ಟ್ರಿಬ್ಯೂಟ್ ತಗೊಂಡ್ಬಿಟ್ಟು ಯೂಸ್ ಮಾಡ್ದಂಗಿದ್ರೆ ನಿಮ್ಗೇನು ರಿಸಲ್ಟ್ ಬರೋಲ್ಲ. ಫಸ್ಟು ನೀವು ಯೂಸ್ ಮಾಡಿ, ನಿಮ್ಗೆ 100% ರಿಸಲ್ಟ್ ಬಂತಾ ಡಿಸ್ಟ್ರಿಬ್ಯೂಟ್ ತಗೊಳ್ಳಿ ಅಂತ ಹೇಳೇ ಕೊಟ್ಟಿರೋದು ಸರ್. ಪ್ರತಿಯೊಬ್ಬರು ಡಿಸ್ಟ್ರಿಬ್ಯೂಟ್ರು ಮಿನಿಮಮ್ 1 ತಿಂಗಳು ಯೂಸ್ ಮಾಡಿ ಅವ್ರಿಗೆ 100% ರಿಸಲ್ಟ್ ಬಂದಮೇಲೆ ಅವ್ರು ಡಿಸ್ಟ್ರಿಬ್ಯೂಟ್ ತಗೊಂಡಿರೋ ಸರ್. ಈ ಜಿನಿ ಪ್ರಾಡಕ್ಟನ್ನು ತಯಾರು ಮಾಡಲಿಕ್ಕೆ ಶುರು ಮಾಡಿ ಕೆಲ ವರ್ಷಗಳಾಗಿತ್ತು, ಇದು ನಿಮಗೆ ತಲುಪಿರಲಿಲ್ಲ. ಇದಾದಮೇಲೆ ತಲುಪಲಿಕ್ಕೆ ಕಾರಣ ಆಗಿದ್ದು ಎಲ್ರಿಗೂ ನಮ್ಮ ಸಲ ಮೂಲಕ ತಲುಪಿಸಿದ್ವಿ. ಎಲ್ರಿಗೂ ಡಿಸ್ಟ್ರಿಬ್ಯೂಟ್ರಿಗೂ ಅಷ್ಟೇ, ಡಿಸ್ಟ್ರಿಬ್ಯೂಟ್ ತೊಗೊಂಡು ಅವ್ರೇನು ವ್ಯವಹಾರ ಮಾಡ್ತಾಯಿಲ್ಲ. ಫಸ್ಟು ಅವ್ರು ತೆಗೆದುಕೊಂಡು ಮಾಲೀಕನೇ ಮೊದಲ ಗ್ರಾಹಕ ಅಂತ, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂತಂದರೆ ಈ ಕಂಪ್ನಿ ರೀಚ್ ಆಗುತ್ತೆ ಅಂತ ಆ ಒಂದು ನಂಬಿಕೆ ಇವರಲ್ಲಿತ್ತು. ಹಾಗಾಗಿ ಭಾಳ ವರ್ಷ ಕಷ್ಟಪಟ್ಟರು. ಈಗ ಯಾರ್ಯಾರು ಡಿಸ್ಟ್ರಿಬ್ಯೂಷನ್ ತೊಗೊಂಡಿದ್ದಾರಲ್ಲ ಅವರೆಲ್ಲರೂ ಸಹ ಮೊದಲು ಗ್ರಾಹಕರೇ, ಅವರಿಗೆ ತೃಪ್ತಿ ಆಯಿತು. ಅದಾದಮೇಲೆ ಈಗ ಡಿಸ್ಟ್ರಿಬ್ಯೂಷನ್ ತೊಗೊಂಡು ಇಡೀ ರಾಜ್ಯದಿಂದ ಇದನ್ನು ಎಲ್ರಿಗೂ ತಲುಪಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇದು ಕರ್ನಾಟಕ ಅಲ್ಲ, ಒಂದು ಗುಡ್ ನ್ಯೂಸ್ ಅಂದರೆ ಈ ದೀಪಾವಳಿ ಸಮಯದಲ್ಲಿ ಇಡೀ ದೇಶಕ್ಕೆ ಡಿಸ್ಟ್ರಿಬ್ಯೂಷನ್ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾಯಿದ್ದಾರೆ. ನೀವು ಯಾರು ಕನ್ನಡಿಗರು ನೋಡ್ತಿದ್ರೆ, ನೀವು ಬೇರೆ ರಾಜ್ಯಗಳಲ್ಲಿ ಇದನ್ನು ಡಿಸ್ಟ್ರಿಬ್ಯೂಷನ್ ತೊಗೋಬೇಕು ಅಂತಂತಿದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡ್ಬೋದು. ಕರ್ನಾಟಕ ಡಿಸ್ಟ್ರಿಬ್ಯೂಷನ್ನು ಡೀಲರ್ಶಿಪ್ ಎಲ್ಲ ಕಂಪ್ಲೀಟ್ ಆಗಿದೆ. ಕರ್ನಾಟಕ ಬಿಟ್ಟು ಬೇರೆ ಬೇರೆ ರಾಜ್ಯದಲ್ಲಿ ಏನಾದರೂ ಜೀನಿಯನ್ನು ತಾವೇನಾದರೂ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ, ಡಿಸ್ಟ್ರಿಬ್ಯೂಷನ್ ತೊಗೋತೀವಿ ಅಂತ ಏನಾದ್ರು ಇದ್ದರೆ ದಯವಿಟ್ಟು ಕಾಲ್ ಮಾಡಿ. ಕರ್ನಾಟಕ ಕಂಪ್ಲೀಟ್ ಆಗಿದೆ, ಕರ್ನಾಟಕ ಬಿಟ್ಟು ದೇಶದ ಯಾವುದೇ ಮೂಲೆಯಲ್ಲಿ ನೀವು ಡಿಸ್ಟ್ರಿಬ್ಯೂಷನ್ ತೊಗೋಬೇಕು ಅಂತಿದ್ರೆ ನಿಮ್ಮವ್ರು ಯಾರು ಇದ್ದರೆ ಖಂಡಿತವಾಗಿ ಕರ್ನಾಟಕ ಹೊರತುಪಡಿಸಿ ಬೇರೆ ಬೇರೆ ರಾಜ್ಯಗಳಲ್ಲಿ ಇದರ ಡಿಸ್ಟ್ರಿಬ್ಯೂಷನ್ ಸಿಗುತ್ತೆ, ಅವಕಾಶಗಳಿದೆ. ಮತ್ತೊಮ್ಮೆ ದಿಲೀಪ್ ಅವ್ರನ್ನ ಸಂಪರ್ಕ ಮಾಡಿ ಮಾತನಾಡ್ಬೋದು. ನನಗೂ ಭಾಳ ಖುಷಿಯಾಯಿತು. ಒಂದೊಳ್ಳೆ ಪ್ರಾಡಕ್ಟನ್ನು ಒಂದೊಳ್ಳೆ ಮಾತನ್ನು ಹೇಳೋಕ್ಕೆ ನನಗೆ ಯಾವುದೇ ರೀತಿಯ ಬೇಸರ ಇಲ್ಲ. ನಾನು 3 ತಿಂಗಳಿಂದ ಇಲ್ಲಿ ಬಂದಾಗ ನೋಡಿದಾಗ ಭಾಳ ಖುಷಿಯಾಗಿತ್ತು, ಅಯ್ಯೋ ಇಷ್ಟೆಲ್ಲ ಸಾಧನೆ ಮಾಡ್ತಿದ್ದಾರೆ ಅಂತ. ಇವತ್ತು ಖುಷಿ ಆಗ್ತಿರೋದು ನಿಮ್ಗಳ ಬಗ್ಗೆ, ಜನಗಳು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಸಾಧ್ಯ ಅನ್ನೋದಕ್ಕೆ ಇದು ಸಾಬೀತು ಮಾಡಿದ್ದೀರಾ. ಕೋಟ್ಯಾಂತರ ಕನ್ನಡಿಗರು ಈ ಜೀನಿಗೆ ಸಪೋರ್ಟ್ ಮಾಡಿದ್ದೀರಾ, ಜಗತ್ತಿಗೆ ತಲುಪಿಸಿದ್ದೀರಾ. ಮತ್ತೊಮ್ಮೆ ಮಗದೊಮ್ಮೆ ಎಗೇನ್ ಅಂಡ್ ಎಗೇನ್ ನಿಮಗೆ ಥ್ಯಾಂಕ್ಸ್ ಹೇಳ್ತೇನೆ. ಧನ್ಯವಾದಗಳು, ಶುಭ ದಿನ.